ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಜಗದೀಶ, ಬೆಲ್ ಹಾಕ್ತಾಯಿದೆ ನೋಡ್ರು. ಶ್ರೀಧರ, ಶ್ರೀಧರ, ಯಾರೂ ಇಲ್ಲ ಅಂತ ಕಾಣುತ್ತೆ. ಮಹೇಶ, ಜಗದೀಶ, ಯಾರು ಇಲ್ವೇನ್ರೋ ಬಾಗಿಲು ತೆಗೆಯಕ್ಕೆ? ಗುಡ್ ಮಾರ್ನಿಂಗ್. ಅರೆ ವೈಷ್ಣವಿ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ವೆರಿ ಗುಡ್ ಮಾರ್ನಿಂಗ್ ಟು ಯು. ನಿನ್ನೆ ನಾನೇ ನಿಂಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರೊಳಗೆ ನೀನೇ ಬಂದೆ. ತುಂಬ ಥ್ಯಾಂಕ್ಸ್ ಅಮ್ಮ ಬಂದಿದ್ದಕ್ಕೆ. ಬಾ ಒಳಗೆ. ನಾನು ನಿಮ್ಮನ್ನು ನೋಡಕ್ ಬಂದಿದ್ನಲ್ಲ, ಆಗ ನನ್ನ ವ್ಯಾನಿಟಿ ಬ್ಯಾಗ್ನ ಇಲ್ಲೇ ಬಿಟ್ಟು ಹೊರಟೋಗಿದ್ದೆ. ಅದ್ರಲ್ಲಿ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು, ಹಾಸ್ಪಿಟ್ಲಿಗೆ ಹೋಗೋ ಮುಂಚೆ ತಗೊಂಡು ಹೋಗೋಣ ಅಂತ ಬಂದೆ. ಸಾರಿ ಮಾ, ನಾನು ನೋಡಲಿಲ್ಲ, ಗಮನಿಸಿದ್ರೆ ನಾನೇ ತಿಳಿಸ್ತಾ ಇದ್ದೇನೆ. ಇಟ್ಸ್ ಓಕೆ ಸರ್. ಕೂತ್ಕೋ ಸರ್. ಸರ್ ಏನಾಗ್ತಿದೆ? ಬನ್ನಿ ಕೂತ್ಕೊಳ್ಳಿ. ತಲೆ ಸುತ್ತ ಬಂದಂಗೆ ಆಗ್ತಿದೆ. ಒಂದು ನಿಮಿಷ ನೀರು ತರ್ತೀನಿ. ಸರ್ ನೀರು ಕುಡೀರಿ. ಸರ್ ತುಂಬಾ ಸುಸ್ತಾಗಿರೋ ಹಾಗೆ ಕಾಣಿಸ್ತೀರಾ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ಗೆಲ್ವಾಗೆ ಇದ್ರಿ, ಈಗ ಯಾಕೆ ಇಷ್ಟೊಂದು ಡಲ್ ಆಗಿಬಿಟ್ಟಿದ್ದೀರಾ? ಟೈಮ್ ಟೈಮ್ಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ಟು ರೆಸ್ಟು ತಗೊಳ್ತಿದ್ದೀರಾ ತಾನೆ? ಹೋಗ್ಲಿ, ಬೆಳಿಗ್ಗೆ ಟಿಫಿನ್ ಮಾಡಿದ್ರಾ? ಸರ್ ನೀವು ಹೀಗೆ ಮಾಡಿದ್ರೆ ಹೇಗೆ? ನಾರ್ಮಲ್ ಆಗಿರೋರೇ ಊಟ ತಿಂಡಿ ಕರೆಕ್ಟ್ ಟೈಮ್ಗೆ ಮಾಡಲಿಲ್ಲ ಅಂದರೆ ಸುಸ್ತಾಗ್ತಾರೆ. ಅಂಥದ್ರಲ್ಲಿ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಹಣ್ಣು ತಂದಿದ್ದೀನಿ, ಹೆಚ್ಚಿಕೊಡ್ತೀನಿ, ಬನ್ನಿ ಬನ್ನಿ. ಹುಷಾರು. ಸರ್ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ಸ್ ಪುಟ್ಟ, ನನ್ನಿಂದಾಗಿ ನಿಮಗೆ ಹಾಸ್ಪಿಟ್ಲಿಗೆ ಲೇಟ್ ಆಯ್ತು ಇವತ್ತು. ಹಾಗೇನೂ ಇಲ್ಲ ಸರ್. ಸರ್ ನೀವು ನಿಮ್ಮ ಆರೋಗ್ಯನ ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಹೇಳಿ? ನೀವು ಹಾರ್ಟ್ ಪೇಷಂಟ್, ಮರಿಬೇಡಿ. ಏನು, ನೀನೇನೋ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೀಯಮ್ಮ, ಆದರೆ ನಿನ್ನ ಹಾಗೆ ಈ ಮನೇಲಿರೋರಿಗೆ ನನ್ನ ಮೇಲೆ ಕಾಳಜಿ ಇಲ್ವಲ್ಲ. ಯಾಕೆ ಸರ್, ನಿಮ್ಮ ಅಣ್ಣನ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿಲ್ವಾ? ಯಾಕೆ ಸರ್, ಏನೂ ಮಾತಾಡ್ತಿಲ್ಲ? ಅವರಿಬ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿಲ್ವಾ? ಏನೋ
ಅವ್ರ ಕೈಲಾದ ಮಟ್ಟಿಗೆ ನೋಡ್ಕೋತಾ ಇದ್ದಾರೆ. ಅವ್ರಿಗೂ ಅವ್ರ ವ್ಯವಹಾರಗಳಿರುತ್ತಲ್ವ? ಬೆಳಿಗ್ಗೆ 9:00 ಮನೆ ಬಿಟ್ಟರೆ ಬರೋದು ರಾತ್ರಿ 11:00 ಮೇಲೇನೆ. ಅಯ್ಯೋ ದೇವ್ರೆ, ಅಲ್ಲಿವರೆಗೂ ನೀವೊಬ್ಬರೇ ಮನೇಲಿ ಇರ್ತೀರಾ? ಹೆಚ್ಚು ಕಡಿಮೆ ಒಬ್ಬನೇ ಇರ್ತೀನಿ. ರಾತ್ರಿ ಅವ್ರು ಬರೋ ತನಕ ಕಾಯಬೇಕು. ಒಬ್ಬ ಅಡುಗೆ ಬಂದಿದ್ದಾನೆ, ಬೆಳಿಗ್ಗೆ ಅಡುಗೆ ಮಾಡಿಟ್ಟು ಹೋಗ್ತಾನೆ. ಆಮೇಲೆ ನನಗೇನಾದರೂ ಬೇಕು ಅಂದರೂ ಏನೂ ತಂದ್ಕೊಳಕ್ಕಾಗಲ್ಲ. ಛೇ, ಈಗ ತಾನೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಾ. ನೀವು ಸರಿ ಹೋಗೋವರೆಗೂ ನಿಮ್ಮ ಅಣ್ಣನ ಮಕ್ಕಳು ಯಾರಾದರೂ ಒಬ್ರು ನಿಮ್ಮ ಹತ್ರ ಇರ್ಬೋದಿತ್ತು. ಏನು ಮಾಡೋದಮ್ಮ, ಪಡ್ಕೊಂಡು ಬಂದಿಲ್ವಲ್ಲ. ಇರಿ, ಹಾಲು ತಂದು ಕೊಡ್ತೀನಿ. ಏನೋ ಇದು ಹೊರಗಡೆ ಕಾರು, ಚಪ್ಪಲಿ, ಯಾರೋ ಬಂದಿರೋದು? ಇನ್ಯಾರು ಬಂದಿರ್ತಾರೆ? ಆ ಡಾಕ್ಟರ್ ವೈಷ್ಣವಿ ಪ್ರಸಾದ್ ಬಂದಿರಬೇಕು. ನಿನ್ನೇನು ಬಂದಿಲ್ಲಂತೆ. ದಿನ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಬಾ ನೋಡೋಣ. ಏನ್ ಡಾಕ್ಟ್ರೇ, ಇವತ್ತು ಬಂದಿದ್ದೀರಾ? ನಿನ್ನೇನು ಬಂದಿದ್ರಂತೆ? ಹಾ, ನೆನ್ನೆ ಇವರು ನೋಡಕ್ ಬಂದಾಗ ವ್ಯಾನಿಟಿ ಬ್ಯಾಗ್ ಮರ್ತ್ ಹೊಟ್ಟೋಗಿದ್ದೆ, ಅದಕ್ಕೆ ತಗೊಂಡ್ ಹೋಗೋಣ ಅಂತ ಬಂದೆ. ನಾನು ಅನ್ಕೊಂಡೆ ನಾವ್ ಹಾಸ್ಪಿಟಲ್ ಬಿಲ್ ಕಟ್ಟಿದೀವೋ ಇಲ್ವೋ ಅಂತ ವಿಚಾರಿಸ್ಕೊಂಡು ಹೋಗಿ ಬಂದಿದ್ದೀರೇನೋ ಅಂತ. ಮಹೇಶ, ವೈಷ್ಣವಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಹೋಗ್ಲಿ ಬಿಡಿ ಚಿಕ್ಕಪ್ಪ. ಡಾಕ್ಟರ್ ವೈಷ್ಣವಿ ಅವರೇ, ನಿಮಗೆ ಗೊತ್ತಲ್ಲ ನಮ್ ಚಿಕ್ಕಪ್ಪ ಅವರು ಜಾಸ್ತಿ ಹೊತ್ತು ಮಾತಾಡೋ ಹಾಗಿಲ್ಲ. ಮಾತಲ್ಲಿ ಇಷ್ಟೊಂದು ಕಾಳಜಿ ತೋರಿಸ್ತೀರಾ? ಇವ್ರು ಸರಿ ಹೋಗೋವರೆಗೂ ಯಾರಾದರೂ ಒಬ್ರು ಇವ್ರ ಜೊತೆ ಇರ್ಬೋದಲ್ವಾ? ಇಡೀ ದಿನ ಇವ್ರು ಒಬ್ಬರೇ ಮನೇಲಿರ್ತಾರೆ. ಏನಾದ್ರು ಬೇಕು ಅಂದರೆ ಅಂಗಡಿಯಿಂದ ತಂದ್ಕೊಡೋರು ಇಲ್ಲ. ನೋಡಿ, ಊಟ ತಿಂಡಿ ಮಾಡದೆ ಹೇಗೆ ವೀಕ್ ಆಗಿದ್ದಾರೆ ಅಂತ. ಹೀಗೆ ನೋಡಿಕೊಂಡೆ ಹೇಗ್ರಿ? ನೋಡಿ ಮೇಡಮ್, ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ನಮ್ಮ ವಿಷಯಕ್ಕೆ ತಲೆ ಆಗ್ತಾ ಇದ್ದೀರಾ. ನಮ್ಮ ಚಿಕ್ಕಪ್ಪ ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಂದ ನಾವೇನು ಹೇಳಿಸ್ಕೋಬೇಕಾಗಿಲ್ಲ. ಇಷ್ಟಕ್ಕೂ ನೀವು ಅಡುಗೆ ಮನೆಗೆ ಹೋಗ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಚಿಕ್ಕಪ್ಪ, ನೀವು ತುಂಬ ತಲೆ ಮೇಲೆ ಕುಣಿಸ್ಕೊತಿದ್ದೀರಾ ಅವ್ರನ್ನ. ನೋಡಿ, ಅವ್ರು ಹೇಗೆಲ್ಲ ಮಾತಾಡ್ತಿದ್ದಾರೆ ನಮ್ಮ ಬಗ್ಗೆ. ನೀವು ಸುಮ್ಮನೆ ಕೂತಿದ್ದೀರಲ್ಲ. ವೈಷ್ಣವಿ ಹೇಳಿದ್ರಲ್ಲಿ ತಪ್ಪೇನಿದೆ ಮಹೇಶ? ಇರೋದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತಾನೆ? ಇವ್ರನ್ನ ಕರೆಸಿರೋದು ನಮ್ಮ ಮೇಲೆ ಚಾಡಿ ಹೇಳಕ್ಕೆ? ಚೆನ್ನಾಗಿ ಮಾತಾಡ್ತಿದ್ರೆ ಚಿಕ್ಕಪ್ಪ. ನೀವಿರೋ ರೊಂಟಿ, ನಿಮ್ಮನ್ನು ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹಳ್ಳಿಯಿಂದ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಲ್ಲಿಗೆ ಬಂದರೆ ನೀವು ನೋಡಿದ್ರೆ ಕಂಡೋರ್ ಮುಂದೆಗಡೆ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಚಿಕ್ಕಪ್ಪ, ನಿಮಗೆ ನಿಮ್ಮ ಮಕ್ಕಳಿಗಿಂತ ಮೂರನೇವರೇ ಹೆಚ್ಚಾದರು. ವೈಷ್ಣವಿ ನನ್ನ ಮಗಳಿದ್ದ ಹಾಗೆ, ಮೂರನೇವಳಲ್ಲ. ಒಂದು ಕೆಲಸ ಮಾಡಿ ಚಿಕ್ಕಪ್ಪ, ನಿಮ್ಮ ಮಗಳಿಗೆ ಹೇಳ್ಬಿಡಿ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಇವತ್ತಿಂದ. ಅವ್ರು ಹೇಗೆ ನಿಮ್ಮನ್ನು ನೋಡ್ಕೋತಾರೆ ಅಂತ ನಾವು ನೋಡ್ತೀವಿ. ಅವರು ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟ್ರು, ಬೇಕಾದಷ್ಟು ಕೆಲಸ ಇರುತ್ತೆ. ಮತ್ತೆ ಮಗಳು ಅಂತ ಯಾಕಂತೀರಾ? ಬಿಡಿ, ಆಯ್ತು ಬಿಡಿ. ನಿಮ್ಗೆ ಇಷ್ಟೊಂದು ಕಷ್ಟ ಆಗೋ ಹಾಗಿದ್ರೆ ದಿನ ಬಂದು ನಾನೇ ಮಾತ್ರೆ ಕೊಡ್ತೀನಿ. ವೈಷ್ಣವಿ, ನೀನ್ ಯಾಕಮ್ಮ ಬರಬೇಕು? ಪರವಾಗಿಲ್ಲ ಬಿಡಿ ಸರ್, ನೀವು ನನ್ನ ತಂದೆ ಇದ್ದ ಹಾಗೆ ಇನ್ ಮುಂದೆ ನಾನೇ ಬಂದು ನಿಮಗೆ ಮಾತ್ರೆ ಕೊಟ್ಟು ಹೋಗ್ತೀನಿ. ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾವು ನೋಡೋಣ. ನಡೆಯೋ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಮ್ಮ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್, ಅವರೆಲ್ಲ ಹಾಗಂದಿದ್ದಕ್ಕೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ಅಂತೂ ನೀನು ದಿನಾ ನಮ್ಮ ಮನೆಗೆ ಬರೋ ಹಾಗಾಯ್ತಲ್ಲಮ್ಮ, ನನಗೆ ಅದೇ ಸಂತೋಷ. ನನಗೂ ಅಷ್ಟೇ ಸರ್. ಸರಿ, ಈಗ ಹಾಲು ಕುಡೀರಿ, ಮಾತ್ರೆ ತಗೊಳ್ಳುವರಂತೆ. ಆಯಿತು ಪುಟ್ಟ. ಕ
ಕಾಂತದೇವ ತ್ರಿಪಾಠಿ ಅವರು ಏನು ಪ್ರಯೋಗಗಳನ್ನು ನಡೆಸ್ತಾ ಇದ್ರು ಅಂತ ಲ್ಯಾಬೊರೇಟರಿ ಮುಖ್ಯಸ್ಥರಾಗಿ ತಾವು ನ್ಯಾಯಾಲಯಕ್ಕೆ ಹೇಳೋಕೆ ಸಾಧ್ಯ ಇದೆಯಾ? ನೋನು, ಅದು ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ಅದರ ಬದಲು ಲ್ಯಾಬ್ ಚೀಫ್ನ ಸಮನ್ ಮಾಡಿ ವಿಚಾರಣೆ ಮಾಡಿ. ನೋ ಯುವರ್ ಆನರ್, ಕಾಂತದೇವ ತ್ರಿಪಾಠಿ ಅವ್ರನ್ನ ಕರೆಸೋದಕ್ಕೆ ಸಾಧ್ಯವಿಲ್ಲ. ಅನ್ಫಾರ್ಚುನೇಟ್ಲಿ ಹೀ ಕಮಿಟೆಡ್ ಸೂಯಿಸೈಡ್ ಯುವರ್ ಆನರ್. ವಾಟ್? ಹೀ ಈಸ್ ನೋ ಮೋರ್, ಹೀ ಈಸ್ ನಾಟ್ ಲಿವಿಂಗ್. ಭಿಂಗ ಸಾಹೇಬ್ರೆ, ಕಾಂತದೇವ ತ್ರಿಪಾಠಿಯವರು ಸೂಯಿಸೈಡ್ ಮಾಡಿಕೊಂಡ್ರು, ಹೌದು ಅಂತೀರಾ ಇಲ್ಲ ಅಂತೀರಾ? ಹೌದು. ಯಾತಕ್ಕೆ ಅವರು ಸೂಯಿಸೈಡ್ ಮಾಡಿಕೊಂಡಿದ್ದು? ಅವ್ರನ್ನೇ ಕೇಳಬೇಕು, ಅವರೆಲ್ಲೂ ಡೆತ್ ನೋಟ್ ಬರೆದಿಟ್ಟಿಲ್ಲ. ಯಾವಾಗ ಅವರು ಸೂಯಿಸೈಡ್ ಮಾಡಿಕೊಂಡಿದ್ದು? ನೆನಪಿಲ್ಲ. ಎಲ್ಲಿ ಅವರು ಸೂಯಿಸೈಡ್ ಮಾಡಿಕೊಂಡಿದ್ದು? ಎಲ್ಲಿ ಸರ್ ಅವರು ಸೂಯಿಸೈಡ್ ಮಾಡಿಕೊಂಡಿದ್ದು? ನನ್ನ ಹತ್ರ ರೆಕಾರ್ಡ್ಸ್ ಇದೆ, ಇನ್ಕ್ವೆಸ್ಟ್ ರಿಪೋರ್ಟ್ ಇದೆ, ಅದರಲ್ಲಿ ಎಲ್ಲವೂ ಇದೆ. ತಾವು ಹೇಳಿ, ಎಲ್ಲಿ ಅವರು ಸೂಯಿಸೈಡ್ ಮಾಡಿಕೊಂಡಿದ್ದು? ಪರಮಾನಂದ ಗೌಡರ ನ್ಯೂ ರಂಗ ಕಂಫರ್ಟ್ಸ್ ಹೋಟೆಲ್ ಅಲ್ಲಿ. ಅಲ್ಲಿ ಕೂತಿದ್ದಾರಲ್ಲ ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿ ಪರಮಾನಂದ ಗೌಡರು, ಅವರ ನ್ಯೂ ರಂಗ ಕಂಫರ್ಟ್ಸ್ ಹೋಟೆಲ್ನಲ್ಲಿ. ನೋಡಿ, ಕಾಂತದೇವ ತ್ರಿಪಾಠಿಯವರ ಸಾವಿನ ಬಗ್ಗೆ ನನ್ನ ಹತ್ರ ರೆಕಾರ್ಡ್ಸ್ ಎಲ್ಲ ಇದೆ, ಒಂದು ಫೈಲೇ ಇದೆ. ಅವ್ರ ಇನ್ಕ್ವೆಸ್ಟ್ ರಿಪೋರ್ಟು, ಸ್ಟೇಟ್ಮೆಂಟ್ ಅವರು ಮನೆಯವ್ರಗಳದು, ಅದೆಲ್ಲ ಇದೆ. ನೋಡಿ, ಅವರ ಮನೆಯವರ ಸ್ಟೇಟ್ಮೆಂಟ್ ಪ್ರಕಾರ ಅವರ ಹೆಂಡತಿ ಹೇಳ್ತಾರೆ, ನನ್ನ ಗಂಡನಿಗೆ ಸಾಯುವಂತಹ ಕಾರಣ ಏನೂ ಇರಲಿಲ್ಲ. ಅವ್ರಿಗೆ ಸಾಯುವಂತಹ ಕಾರಣ ಇರಲಿಲ್ಲ, ಆರ್ಥಿಕ ತಾಪತ್ರಯಗಳಿರಲಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಸಂತೋಷಗಳಿದ್ದವು, ಆದರೂ ಏಕೆ ಆತ್ಮಹತ್ಯೆ ಮಾಡಿಕೊಂಡರೂ ಗೊತ್ತಿಲ್ಲ. ಅದಾದ್ಮೇಲೆ ನೋಡಿ, ಅವರು ಯಾವತ್ತು ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ 12/11/2010. 12/11/2010 ಅದರ ಹಿಂದಿನ ದಿವಸ ನಿವೇದಿತಾ ಅವರು ಹೈ ಪವರ್ ಕಮಿಟಿ ಚೇರ್ಮನ್ ಆಗಿದ್ರಲ್ಲ, ಆ ಕಮಿಟಿಯ ಲಾಯರ್ ದೇವಪ್ರಕಾಶ್ ಅನ್ನೋರು ಒಂದು ಪತ್ರ ಕಳಿಸಿದ್ದಾರೆ ಅಲ್ಲಿನ ಪ್ರಾಸಿಕ್ಯೂಟರ್ ಸಮನಾದವರು ದೇವಪ್ರಕಾಶ್. ಅವರು ಒಂದು ಪತ್ರ ಕಳಿಸಿದ್ದಾರೆ ಕಾಂತದೇವ ತ್ರಿಪಾಠಿ ಅವರಿಗೆ. ಆಲ್ಬರ್ಟ್ ಶಿಕಾಗೋ ಕಂಪನಿ ಮೇಲೆ ನಾವು ಮುಂದಿನ ವಾರ ಸೆಷನ್ಸ್ ಕೋರ್ಟ್ನಲ್ಲಿ ಮೊಕದ್ದಮೆ ಸಲ್ಲಿಸ್ತಾ ಇದ್ದೀವಿ, ಆ ಮೊಕದ್ದಮೆಯಲ್ಲಿ ನೀವು ಕಮಿಟಿಯ ಮುಂದೆ ಹೇಳಿಕೆ ಕೊಟ್ಟ ಎಲ್ಲ ಸಂಗತಿಗಳನ್ನು ಸಾಕ್ಷಿಯಾಗಿ ಬಂದು ಹೇಳಬೇಕಾಗುತ್ತದೆ, ತಮ್ಮನ್ನು ಸಾಕ್ಷಿ ಪಟ್ಟಿಯಲ್ಲಿ ಸೇರಿಸಿರುತ್ತೇವೆ ಅಂತ ಹೇಳಿ ಕಾಂತದೇವ ತ್ರಿಪಾಠಿಯವರಿಗೆ ಕೊಟ್ಟಿದ್ದಾರೆ. ಈ ಲೆಟರ್ ತಗೊಂಡು ಅವರು ತಮ್ಮ ಹತ್ತಿರ ಬಂದರು ಅಂತ ಹೇಳಿಬಿಟ್ಟು ಅವರ ಹೆಂಡತಿ ಇವರು ಹೇಳ್ತಾರೆ. ಅವರ ಹೆಂಡತಿ ಕಿಶೋರಿ ತ್ರಿಪಾಠಿ. ಕಿಶೋರಿ ತ್ರಿಪಾಠಿ ಇವರು ಅವರ ಹೇಳಿಕೆಯಲ್ಲಿ ಈ ಪತ್ರವನ್ನು ತಗೊಂಡು ಅವರು ತಮ್ಮ ಹತ್ತಿರ ಬಂದರು. ಅದಾದ ಮೇಲೆ ನಮಗೆ ಎರಡನೇ ದಿವಸ ವರ್ತಮಾನ ಬಂತು, ಅವರು ನ್ಯೂ ರಂಗ ಕಂಫರ್ಟ್ಸ್ ಹೋಟ್ಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಅಂದರೆ ತಮಗೆ ಭಯ ಆಯಿತು, ಕಾಂತದೇವ ತ್ರಿಪಾಠಿಯವರು ಕಮಿಟಿ ಮುಂದೆ ಕೊಟ್ಟ ಹೇಳಿಕೆಗಳು DVD ನಾಶ ಆಗಿತ್ತು. ಕಾಂತದೇವ ತ್ರಿಪಾಠಿಯವರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ದೇವಸಾಗರ ಇಲ್ಲಿ ಬಂದು ತಮ್ಮ ವಿರುದ್ಧ ಆ ಹೇಳಿಕೆಗಳನ್ನೆಲ್ಲ ಕೊಟ್ಟುಬಿಟ್ರೆ ತಾವು ಜೈಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಕಾಂತದೇವ ತ್ರಿಪಾಠಿಯವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶವನ್ನು ನಿರ್ಮಿಸಿದಿರಿ, ಅಥವಾ ಅವರು ಸಾಯೋ ಹಾಗೆ ಮಾಡಿ ಅದಕ್ಕೆ ಆತ್ಮಹತ್ಯೆ ಅಂತ ಪೊಲೀಸ್ನವ್ರ ಮೂಲಕ ಬಣ್ಣ ಕಟ್ಟಿಸಿದ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರಪಂಚದಲ್ಲಿ ನಡೆದಿರೋ ಎಲ್ಲ ಕೊಲೆಗಳಿಗೂ
ಬಿಂಗ ಸಾಹೇಬ್ರೇ ಕಾರಣ ಅನ್ನೋ ರೀತಿಯಲ್ಲಿ ಸಿ ಎಸ್ ಪಿ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್ಡ್. ಓಕೆ ಸಾರಿ ಬಿಡಿ. ಈ ಕಾಂತದೇವ ತ್ರಿಪಾಠಿಯವರು ಎಂಥ ಮನುಷ್ಯ ಅಂತೀರಿ? ಪ್ರಾಮಾಣಿಕ ಅಂತಿರೋ ಅಥವಾ ಸುಳ್ಳುಗಾರ ಅಂತಿರೋ? ಪ್ರಾಮಾಣಿಕ. ಅವ್ರು ಸುಳ್ಳು ಹೇಳ ಇಲ್ಲ ಇಲ್ಲ. ಫೋಟೋ ಕೊಡಪ್ಪ. ನೋಡಿ ಇವರೇನ ಕಾಂತದೇವ ತ್ರಿಪಾಠಿ ಇವ್ರ ತಾನೆ ನೋಡಿ. ಹಾಂ ಹೌದು ಇವರೇ. ಇವರು ಸುಳ್ಳು ಹೇಳಲ್ಲ, ಪ್ರಾಮಾಣಿಕರು. ಇವರು ಹೈ ಪವರ್ ಕಮಿಟಿ ಮುಂದೆ ಏರ್ಪೋರ್ಟಿಂದ ನೇರವಾಗಿ ಬಂದು ಹೇಳಿಕೆ ಕೊಟ್ಟರು ಅಂತ ಆಯ್ತಲ್ಲ, ಆ ಹೇಳಿಕೆ ಕೊಟ್ಟ ಡಿ ವಿ ಡಿ ನಾಶ ಆಗಿದೆ ಅಂತ ದೇವಕರ್ ಹೇಳಿದ್ರಲ್ಲ, ಆ ಡಿ ವಿ ಡಿಯ ಇನ್ನೊಂದು ಕಾಪಿ ನನ್ನ ಹತ್ರ ಇದೆ. ನಿವೇದಿತ ಅವರು ದೇವಕರ್ ಅವರಿಗೆ ಕೊಡೋದಕ್ಕೆ ಮುಂಚೆ ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು ಡಿ ವಿ ಡಿದು ಇನ್ನೊಂದು ಕಾಪಿ ಮಾಡಿಸಿದ್ರು. ಆ ಕಾಪಿ ನನ್ನ ಹತ್ರ ಇದೆ. ಯುವರ್ ಆನರ್, ದಿ ವಿಟ್ನೆಸ್ ಹ್ಯಾಸ್ ಅಡ್ಮಿಟೆಡ್ ದಟ್ ಕಾಂತದೇವ ತ್ರಿಪಾಠಿ ಹ್ಯಾಸ್ ಗಿವನ್ ಎ ಸ್ಟೇಟ್ಮೆಂಟ್ ಬಿಫೋರ್ ದಿ ಹೈ ಪವರ್ ಕಮಿಟಿ headed by Nivedita. ಈ ಸಾಕ್ಷಿ ಒಪ್ಪಿಕೊಂಡಿದ್ದಾರೆ. ಅವರ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಚೀಫ್ ಆಗಿದ್ದಂಥ ಕಾಂತದೇವ ತ್ರಿಪಾಠಿ ಅವರು ಆ ಪ್ರಯೋಗಾಲಯದಲ್ಲಿ ಏನೇನು ನಡೆದಿದೆ ಅನ್ನುವಂಥ ಹೇಳಿಕೆಗಳನ್ನು ನಿವೇದಿತಾ ಅವರು ಚೇರ್ಪರ್ಸನ್ ಆಗಿದ್ದ ಕಮಿಟಿಯ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದರ ಡಿ ವಿ ಡಿ ನನ್ನ ಹತ್ರ ಇದೆ. ಅದರ ಡಿ ವಿ ಡಿ ಇದೆ ಅನ್ನೋದಕ್ಕೆ ನಿವೇದಿತಾರವರು ಒಂದು ಅಫಿಡವಿಟ್ ಹಾಕಿದ್ದಾರೆ. ತಾನು ಹೇಗೆ ಕಾಪಿ ಮಾಡಿದೆ, ಹೇಗೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಆ ಅಫಿಡವಿಟು ಮತ್ತು ಡಿ ವಿ ಡಿ ಇಲ್ಲಿದೆ. ಬಾಪ ಮಂಜುನಾಥ್ ನೋಡಿದ್ದೀನಿ ಸಾಹೇಬ್ರು. ಆಬ್ಜೆಕ್ಷನ್ ಯುವರ್ ಆನರ್. ಇಟ್ ಈಸ್ ಹೈಲಿ ಇರ್ರೆಲೆವೆಂಟ್ ಯುವರ್ ಆನರ್. ಯುವರ್ ಆನರ್, ಆ ಪ್ರಯೋಗಾಲಯದಲ್ಲಿ ಏನು ನಡೆಯಿತು ಅನ್ನೋದು ಈಗ ಈ ಕೇಸ್ಗೆ ಹೇಗೆ ರೆಲೆವೆಂಟ್ ಅಂದರೆ, ಆ ಪ್ರಯೋಗಾಲಯದಲ್ಲಿ ಏನೇನು ನಡೀತಾ ಇತ್ತೋ ಅದರ ವಿರುದ್ಧ ಭಿಂಗಾರವರ ವಿರುದ್ಧ ಒಂದು ಮೊಕದ್ದಮೆ ಹಾಕೋದಕ್ಕೆ ನಿವೇದಿತ ಅವರು ತಯಾರಾಗಿದ್ದರು ಅನ್ನೋದು ಎಲ್ಲ ಸಾಕ್ಷಿಗಳ ಮೂಲಕ ಆವತ್ತೇ ಬಯಲಿಗೆ ಬಂದಿದೆ. ಹಾಗಾಗಿ ಆ ಪ್ರಯೋಗಾಲಯದಲ್ಲಿ ಏನು ನಡೀತಾ ಇತ್ತು ಅನ್ನೋದನ್ನು ಈ ಡಿ ವಿ ಡಿಯನ್ನು ನಾನು ಪ್ಲೇ ಮಾಡಿ ತೋರಿಸಿದರೆ ಮಾತ್ರ ಅರ್ಥ ಆಗುತ್ತೆ. ಹಾಗಾಗಿ ಆ ಪ್ರಯೋಗಾಲಯದಲ್ಲಿ ಏನು ನಡೀತಾ ಇತ್ತು ಅನ್ನೋದು ಅತ್ಯಂತ ರೆಲೆವೆಂಟ್ ಆಗಿರೋದ್ರಿಂದ ಆ ಡಿ ವಿ ಡಿಯನ್ನು ಇಲ್ಲಿ ಪ್ಲೇ ಮಾಡೋದು ಅತ್ಯಂತ ಅವಶ್ಯಕವಾಗುತ್ತೆ. ಮತ್ತು ಅದನ್ನು ಭಿಂಗಾರ್ ಅವರಿಗೆ ಕನ್ಫ್ರಾಂಟ್ ಮಾಡೋದಕ್ಕೋಸ್ಕರ ಮತ್ತು ನ್ಯಾಯಾಲಯಕ್ಕೆ ಸತ್ಯವನ್ನು ತೋರಿಸೋದಕ್ಕೋಸ್ಕರ ಅದನ್ನು ಪ್ಲೇ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಬರೋಣ ಮಂಜುನಾಥ್ ಕುಡಿಪ. ಅದು ಯುವರ್ ಆನರ್, ಇದನ್ನು ಪ್ಲೇ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಇವರು ಎಸ್ ಪರ್ಮಿಟೆಡ್ ಟು ಪ್ಲೇ ದ ಡಿ ವಿ ಡಿ. ಯುವರ್ ಆನರ್, ವಿತ್ ಯುವರ್ ಕೈಂಡ್ ಪರ್ಮಿಷನ್ ನಾನು ಒಂದು ಇದನ್ನು ಪ್ಲೇ ಮಾಡೋದಕ್ಕೆ ಡಿ ವಿ ಡಿ ಪ್ಲೇಯರ್ ಮತ್ತು ಟಿ ವಿ ತರಿಸಿದ್ದೇನೆ. ದಯಮಾಡಿ ಅದನ್ನು ಕೋರ್ಟ್ ಹಾಲ್ ನೋಡೋಕ್ಕೆ ತರೋದಕ್ಕೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ತಗೊಂಡು ಬರ್ಪ.
ಇದನ್ನು ಪ್ಲೇ ಮಾಡು. Oh,